It's not working out, maybe it's the chemistry. It's time to break up so I can make a better me. Better believe in your mind, cause it's everything. You can mold, shape, find almost anything. All it takes is... ಸೊ ನಾನು ರೀಸೆಂಟಾಗಿ ರಿಟ್ಸ್ ತೊಗೊಂಡಿದ್ದೆ. ಸೊ ರಿಟ್ಸಿಂದ ಬೇರೆ ಗಾಡಿಗೆ ಅಪ್ಗ್ರೇಡ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಎಸ್ಪೆಷಲಿ ಸ್ಕೋಡಾ ರ್ಯಾಪಿಡ್ ನನ್ನ ಫೇವ್ರೇಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಸ್ಕೋಡಾ ರ್ಯಾಪಿಡಿಗೋಸ್ಕರ ತುಂಬ ಹುಡುಕಾಡ್ತಿದ್ದೆ. ಡೈರೆಕ್ಟ್ ಕಸ್ಟಮರ್ ಗಾಡಿಗಳು ಕೂಡ ನೋಡಿದೆ. ಸೊ ಅಲ್ಲಿ ಕಸ್ಟಮರ್ಸೇ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ರು. ಸೊ ಹಂಗಾಗಿ ಸಮೀರ್ ಭಯ್ಯ ಇವರು ಹೌಸ್ ಆಫ್ ಕಾರ್ ಶೋರೂಮಲ್ಲಿ ಬರೀ ವಾಕ್ಸ್ ವಾಗನ್ ಸ್ಕೋಡಾ ಗಾಡಿ ಮಾಡ್ತಾರೆ, ಅವ್ರಿಗೆ ಒಂದ್ಸತಿ ಕೇಳೋಣ ಅಂತೇಳಿ ಫೋನ್ ಮಾಡಿದೆ. ನನಗೆ ಒಂದು ಗಾಡಿ ಬೇಕು ಭಯ್ಯ, ಅರ್ಜೆಂಟಾಗಿ ನೋಡ್ತಾ ಇದ್ದೀನಿ ಅಂತ. ಸೊ ಹೇಳಿದ ಒಂದು ಗಂಟೆಗೆ ಗಾಡಿ ಫೋಟೋಸ್ ಕಳಿಸಿ 2 ಡೇಸ್ಗೆ ಗಾಡಿ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಇಷ್ಟೆಲ್ಲ ನಮ್ಮ ಮೇಲೆ ಕಾಳಜಿ ವಹಿಸಿ ಗಾಡಿ ಹುಡುಕಿ ಕೊಟ್ಟಿರಾ. ಸೊ ನನಗಂತೂ ತುಂಬ ಖುಷಿ ಆಯ್ತು. ಅದರಲ್ಲೂ ಕೂಡ ನಾನು ಎಲಿಗೆನ್ಸ್ ಟಾಪ್ ಆ್ಯಂಡ್ ವೇರಿಯಂಟ್ ನೋಡ್ತಾ ಇದ್ದೆ. ಸೊ ನನ್ನ ಫೇವ್ರೇಟ್ ವೆಹಿಕಲ್. ಹೌದು ಸರ್. ಸೊ ಬ್ಲ್ಯಾಕ್ ಕಲರ್ ಹೆಡ್ ಲೈಟ್ಸು, ಬ್ಲ್ಯಾಕ್ ರೂಫು. ಹೌದು, ಡ್ಯುಯಲ್ ಟನ್. ಸೊ ಇದು ಆ್ಯನಿವರ್ಸರಿ ಎಡಿಷನ್ ಅಂತಲೇ ಹೇಳ್ಬೋದು. ಸ್ಕೋಡಾ ರ್ಯಾಪಿಡ್ 2015 ಮಾಡಲ್ಲು, ಸಿಂಗಲ್ ಓನರು, ಡೀಸೆಲ್, ಆಟೋಮೆಟಿಕ್ ವೆಹಿಕಲ್. ಸೊ ನಾನು ಯಾಕೆ ಆಟೋಮೆಟಿಕ್ ವೆಹಿಕಲ್ ತೊಗೊಂಡೆ ಅಂತ ಹೇಳಿದರೆ, ಸಿಟಿಯಲ್ಲಿ ಓಡಾಡಿ ಓಡಿಸಿ 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 ಕ್ಲಚ್ ಒತ್ತಿ ಒತ್ತಿ ಕಾಲು ನೋವು ಬರೋದು. ಸೊ ತುಂಬ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ, ಹಂಗಾಗಿ ಕ್ಲಚ್ ಒತ್ತಿ ಒತ್ತಿ ಕಾಲು ನೋವು ಬರುತ್ತೆ ಅಂತೇಳಿ ಡೀಸೆಲ್ ಆಟೋಮೆಟಿಕ್ ತೊಗೊಂಡಿದ್ದೀನಿ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಒಳ್ಳೆ ಗಟ್ಟಿ ಗಾಡಿ ಕೂಡ ಅಷ್ಟೇ. ಬೈ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಗಾಡಿ ಬಗ್ಗೆ? ಬೈ, ಸ್ಕೋಡಾ ಮತ್ತು ವೋಲ್ಸ್ ವ್ಯಾಗನ್ ಗಾಡಿ ಬಗ್ಗೆ ಏನು ಹೇಳೋದ ಇಲ್ಲ. ಗಾಡಿ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ, ಮತ್ತು ರೋಡ್ ಗ್ರಿಪ್ ಆಗಲಿ, ನಿಮಗೆ ಲಕ್ಸುರಿಯಸ್ ಫೀಲ್ಸ್ ಬರುತ್ತೆ, ನಿಮಗೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಅಂತಲೇ ಹೇಳ್ಬೋದು. ಹೌದು. ಸೊ ನಾನು ಯಾಕೆ ರಿಟ್ಸ್ ವೆಹಿಕಲಿಂದ ಈ ಗಾಡಿ ಚೇಂಜ್ ಮಾಡಿರೋ ಕಾರಣ ಏನಂತ ಹೇಳಿದರೆ, ನನ್ನ ಫ್ಯಾಮಿಲಿ ತುಂಬ ಜನ ಹೋಗ್ತಾ ಇದ್ವಿ, ಅವಾಗ ಲಗೇಜ್ ಇಡೋಕ್ಕೆ ಜಾಗ ಇರ್ತಿರಲಿಲ್ಲ. ನನ್ನ ಗಾಡಿಯಲ್ಲಿ ಸಬ್ ವೂಫರ್, ಆ್ಯಂಪ್ಲಿಫೈರ್ ಎಲ್ಲ ಆಗ್ತಾ ಇದೆ, ಲಗೇಜ್ ಇಡೋಕ್ಕೆ ತುಂಬ ಕಂಜೆಸ್ಟ್ ಆಗ್ತಾ ಇತ್ತು. ಹಾಗೆ 5 ಜನ ಹೋಗೋಕ್ಕೆ ರಿಟ್ಸ್ ಸ್ವಲ್ಪ ಕಂಜೆಸ್ಟ್ ಅಂತ ಅನಿಸ್ತಾ ಇತ್ತು. ಯಾಕಂತ ಹೇಳಿದರೆ ಲಾಂಗ್ ಟ್ರಿಪ್ ಓಡಿಸ್ತಾ ಇದ್ದೆ, ಅದಕ್ಕೋಸ್ಕರ ನಾನು ಬೇರೆ ಗಾಡಿ ಚೇಂಜ್ ಮಾಡೋಣ ಅಂತೇಳಿ ರ್ಯಾಪಿಡ್ ತೊಗೊಂಡಿನಿ. 5 ಜನ ಆರಾಮಾಗಿ ಲಕ್ಸುರಿಯಾಗಿ ಕೂಡ ಹೋಗ್ಬೋದು, ಡಿಕ್ಕಿ ಸ್ಪೇಸ್ ಕೂಡ ಇದೆ, ಗಾಡಿ ಕೂಡ ಗಟ್ಟಿದೆ, ಏರ್ ಬ್ಯಾಗ್ ABS ಕೂಡ ಇದೆ. ಸೊ ಅದಕ್ಕೋಸ್ಕರ ಈ ಗಾಡಿ ತೊಗೊಂಡಿದ್ದು. ಮೈಲೇಜಲ್ಲಿ ಹೇಳಬೇಕು ಅಂದರೆ ಕಿಂಗ್ ಅಂತಲೇ ಹೇಳ್ಬೋದು, ಮೈಲೇಜ್ ಕಿಂಗ್ ಅಂತಲೇ ಹೇಳ್ಬೋದು, ಹಾಗೆ ಲಕ್ಸುರಿಯಸ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಸ್ಕೋಡಾ ರ್ಯಾಪಿಡ್ ನಾನು ಆಫ್ ಮಾಡಿದ್ದು. ಸೊ ಹಾಗೆ ಹೌಸ್ ಆಫ್ ಕಾರ್ಸ್ ಬಗ್ಗೆ ಹೇಳಬೇಕು ಅಂತೇಳಿದರೆ, ಒಳ್ಳೆ ಕ್ವಾಲಿಟಿ ಸ್ವಂತ ತಮ್ಮನ ಥರ ಟ್ರೀಟ್ ಮಾಡಿ. ಬೈ, ನಿಮಗೆ ಇವತ್ತು ಈ ವೆಹಿಕಲ್ ಇದೆ, ಇದರಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಏನೇನಿದೆ, ಏನೇನು ರಿಪೇರ್ ಮಾಡಬೇಕು, ಏನೇನು ರೀಫಬ್ ಇದೆ, ಕಂಪ್ಲೀಟಾಗಿ ಗಾಡಿ ಫೋಟೋದಲ್ಲೇ ಹೇಳ್ಬಿಟ್ರು ಈ ಥರ ಈ ಕಂಡೀಷನಲ್ಲಿದೆ. ಸೊ ಈ ಗಾಡಿ ಹಿಂಗಿದೆ ನೋಡಿ, ಇಷ್ಟ ಆಗಿದ್ರೆ ಓಕೆ ಅನ್ನಿ, ಇಲ್ಲಾಂದರೆ ಬೇರೆ ಗಾಡಿ ಬೇಕಾದ್ರೆ ತೋರ್ತೀನಿ ಅಂತೇಳಿದರು. ಸೊ ಗಾಡಿ ಫೋಟೋಸಲ್ಲೇ ಫಿದಾ ಆಗಿಬಿಟ್ಟು ನಾನು ಇದೇ ಗಾಡಿ ಫೈನಲ್ ಮಾಡಿ ಅಂತ ಹೇಳಿದೆ. ಸೊ ಅದಾದಮೇಲೆ ಬನ್ನಿ ಒಂದ್ಸತಿ ಶೋರೂಮಿಗೆ ಚೆಕ್ ಮಾಡಿಸೋಣ ಅಂತೇಳಿ ಶೋರೂಮಿಗೆ ಕೂಡ ಕರ್ಕೊಂಡೋಗಿ ಶೋರೂಮ್ ಟ್ರ್ಯಾಕ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಓಕೆ ಅಂತ ಹೇಳಿಬಿಟ್ಟು 2 ದಿವಸಕ್ಕೆ ಗಾಡಿ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಈ ಡೇ ನೆನೆಸ್ಕೋಬೇಕು ಅಂತೇಳಿದರೆ ಕಿರಣ್, ನಮ್ಮ ಕಿರಣ್ ಅವ್ರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿದ್ರು. ಅವ್ರಿಗೆ ಕೂಡ ಸ್ಕೋಡಾ ಗಾಡಿ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅವ್ರು ನೆಕ್ಸ್ಟ್ ಗಾಡಿ ಅಪ್ಗ್ರೇಡ್ ಮಾಡಬೇಕು ಅಂತೇಳಿದರೆ ಸ್ಕೋಡಾ ರ್ಯಾಪಿಡ್ ಅಂತಲೇ ಹೇಳಿದರು. ಸೊ ಇವಾಗಲೂ ಕೂಡ ಡೈಲಿ ಅವ್ರು ಬೆಳಗ್ಗೆ ಎದ್ದರೆ ಅವ್ರು ನೆನೆಸ್ಕೊಂಡೆ ನಾನು ಪ್ರತಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ಯಾಕಂತೇಳಿದರೆ ಅವರಿಂದಲೇ ನಾವು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರ ಸಪೋರ್ಟು, ನಮ್ಮ ಕಿರಣ್ ಅವರ ಟ್ರಸ್ಟಿಂದ ನೀವೆಲ್ಲ ಇಷ್ಟು ನಂಬಿಕೆಯಿಂದ ಗಾಡಿಗಳು ಕೂಡ ತೊಗೊಂಡು ಹೋಗ್ತಾ ಇದ್ದೀರಾ. ಸೊ ಅದೇ ನಂಬಿಕೆ ನಾನು ಕೂಡ ಉಳಿಸ್ಕೊಂಡು ಹೋಗಿ ನಿಮಗೆ ಒಳ್ಳೆ ಬೆಸ್ಟ್ ಗಾಡಿ ಕೂಡ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೌಸ್ ಆಫ್ ಕಾರ್ಸಲ್ಲಿ ಕ್ವಾಲಿಟಿ ಬೆಸ್ಟ್ ಕಾರ್ಸ್ ಕೊಡಿಸ್ತಾರೆ ಕಾರ್ಸ್ ವರ್ಲ್ಡ್ ಕನ್ನಡದಿಂದ. ಸೊ ಹೌಸ್ ಆಫ್ ಕಾರ್ಸ್ ಬಗ್ಗೆ ಹೇಳಬೇಕು ಅಂತೇಳಿದರೆ, ಈ ಶೋರೂಮ್ನಲ್ಲಿ ನಿಮಗೆ ವೋಕ್ಸ್ ವ್ಯಾಗನ್ನು, ಸ್ಕೋಡಾ ಮತ್ತು ಶವರ್ಲೆಟ್ ಕ್ರೂಸ್ ಗಾಡಿ ತುಂಬ ಜನ ನೋಡ್ತಾ ಇರ್ತೀರಾ. ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ಇವ್ರ ಹತ್ರ ವಾಕ್ಸ್ ವ್ಯಾಗನ್ ಸ್ಕೋಡಾ ಶವರ್ಲೆಟ್ ಗಾಡಿನೇ ಜಾಸ್ತಿ ಇರುತ್ತೆ, 80-90% ಅದೇ ಇರುತ್ತಲ್ಲ ಬೈಕ್. ಸೊ ನಿಮಗೆ ಯಾವ ಮಾಡಲ್ ಬೇಕು, ಯಾವ ವೇರಿಯಂಟ್ ಬೇಕು ಅಂತ ಹೇಳಿದರೆ ಸಾಕು, ಗಾಡಿ ವಿಡಿಯೋದಲ್ಲಿ ಇಲ್ಲ ಅಂದರೂ ತರಿಸ್ಕೊಡ್ತಾರೆ. ಹಾಗೆ ರೀಸೆಂಟಾಗಿ ನಾನು ನೋಡ್ದಿರೋದ್ರಿಂದ ಶವರ್ಲೆಟ್ ಕ್ರೂಸ್ ಅಂತೂ ಡೈಲಿ ಒಂದೊಂದು ಡೆಲಿವರಿ ಆಗ್ತಿದೆ ಅಲ್ಲ ಬೈಕ್. ಶವರ್ಲೆಟ್ ಕ್ರೂಸು, ಮಾಡಿಫೈಡ್ ಕ್ರೂಸು, ಆಮೇಲೆ ಕ್ವಾಲಿಟಿ ಇದೆ ಇವ್ರ ಹತ್ರ, ಆಮೇಲೆ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತಾರೆ. ಸೊ ನನಗೂ ಒಂಥರ ಖುಷಿ ಆಯಿತು. ಸೊ ಇದೇ ರೀತಿ ನಿಮಗೂ ಕೂಡ ಒಳ್ಳೆ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನೀವು ಯಾವ್ದಾದ್ರು ವಾಕ್ಸ್ ವ್ಯಾಗನ್ ಸ್ಕೋಡಾ ಗಾಡಿ ತೊಗೊತೀರಾ ಅಂತಂದರೆ, ಒಂದ್ಸತಿ ನೀವು ಇಲ್ಲಿ ತೊಗೊಳ್ಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಇವ್ರಿಗೆ ರೆಫರೆನ್ಸ್ ಕೇಳಿ. ಯಾಕಂದರೆ ತುಂಬ ಗಾಡಿಗಳು ಮಾರಿರ್ತಾರೆ, ಒಳ್ಳೆ ನಾಲೆಡ್ಜ್ ಇರುತ್ತೆ ಗಾಡಿ ಬಗ್ಗೆ, ಈ ಥರ ಗಾಡಿ ತೊಗೋಬೋದಾ, ಈ ಥರ ಇದೆಯಾ ಅಂತ ರೆಫರೆನ್ಸ್ ಕೇಳಿದರೆ ಅವರು ನಿಮಗೆಲ್ಲ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಗಾಡಿ ತೊಗೊಳೋ ಅಂಥ ಸಮಯ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ, ಬಾಯಲ್ಲಿ ಮಾತೇ ಬರ್ತಾ ಇಲ್ಲ, ತೊದಲಿಸ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಬೈ, ಕಂಗ್ರ್ಯಾಚುಲೇಷನ್ಸ್ ಬೈ. ಸೊ ನಿಮ್ಮ ಟೀಮಲ್ಲಿ ನೀವೊಬ್ಬರೇ ಮತ್ತು ನಿಮ್ಮ ಟೀಮ್ ಇದೆಯಲ್ಲ, ಅವರೆಲ್ಲ ತುಂಬ ಚೆನ್ನಾಗಿ, ಅದರಲ್ಲೂ ಕೂಡ ಮಂಡ್ಯದ ನಮ್ಮ ಅಣ್ಣ ಇದಾರಲ್ಲ, ಅವರಂತ ಹರೀಶಣ್ಣ, ಅವರಂತೂ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ.
ಸೊ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಸ್ಟಮರ್ ನಮ್ಮ ಆಫೀಸಿಗೆ ಬಂದ್ರೆ ಕಸ್ಟಮರ್ ಎಂಟ್ರಿ ಎಷ್ಟು ಖುಷಿಯಿಂದ ಆಗಿರ್ತಾರೋ ಅಷ್ಟು ಖುಷಿಯಿಂದ ಹೊರಗಡೆನು ಕೂಡ ಕಳಿಸ್ಬೇಕು, ಅದು ಗಾಡಿ ಜೊತೆ. ಸೊ ನೀವು ಯಾವ್ದಾದ್ರು ಗಾಡಿ ನೋಡ್ತಾ ಇರಿ ಅಂದ್ರೆ ದಯವಿಟ್ಟು ಒಂದ್ಸತಿ ಹೌಸ್ ಆಫ್ ಕಾರ್ಸಿಗೆ ಬನ್ನಿ, ಒಳ್ಳೆ ಕ್ವಾಲಿಟಿ ಗಾಡಿಗಳು ಕೂಡ ಸಿಗುತ್ತೆ. ಆಮೇಲೆ ನಾವೇನು ಪ್ರೈಸ್ ಹೇಳಿರ್ತೀವಿ ಇಲ್ಲಿ ಬಂದು ಕುತ್ಕೊಂಡ್ರೆ ಸ್ವಲ್ಪ ನೆಗೋಷಿಯೇಟ್ ಆಗೇ ಆಗುತ್ತೆ. ಸೊ ಇವತ್ತು ಏನಿಲ್ಲ ಅಂದರೂ ಒಂದು 25-30 ವಾಕ್ಸ್ ವ್ಯಾಗನ್ ಸ್ಕೋಡಾ ಮತ್ತು ಹ್ಯುಂಡೈ ಗಾಡಿಗಳಿದ್ದಾವೆ. ಸೊ ಎಲ್ಲ ಈ ಡೆಲಿವರಿ ವೀಡಿಯೋ ಆಗಿದ್ದು ನೆಕ್ಸ್ಟ್ ಡೇನೇ ವೀಡಿಯೋಸ್ ಬರುತ್ತೆ. ಸೊ ಆ ವಿಡಿಯೋ ಕೂಡ ಕಂಪ್ಲೀಟಾಗಿ ನೋಡಿ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಗಾಡಿಗಳಿದ್ದಾವೆ. ಸೊ ಗಾಡಿ ತಗೋಣ ಅಂತ ಸಮಯ ಖುಷಿ ಆಗ್ತಾಯಿದೆ ಬೈಕ್.